ಬಿಜೆಪಿ ಕಾಂಗ್ರೆಸ್ ತೊರೆದು ಜೆಡಿಎಸ್ ಸೇರ್ಪಡೆಯಾದ ಶಾಸಕ ಅಶ್ವಿನ್ ಕುಮಾರ್ ರಿಂದ ಮತಯಾಚನೆ ಮುಂದುವರೆದಿದ್ದು ಮಾಕನಹಳ್ಳಿ ಮತ್ತು ಬನ್ನೂರು ಟೌನ್ನಲ್ಲಿ ಮತಯಾಚನೆ ಮಾಡಿದ್ದಾರೆ. ಗ್ರಾಮಗಳಿಗೆ ಅಶ್ವಿನ್ ಕುಮಾರ್ ಆಗಮಿಸುತ್ತಿದ್ದಂತೆ ಬೆಂಬಲಿಗರು ಅದ್ದೂರಿ ಸ್ವಾಗತವನ್ನು ಕೋರಿದ್ದಾರೆ. ಈ ವೇಳೆ ಮಾತನಾಡಿದ ಅವರು, ನಾನಂತೂ ಯಾವಾಗಲೂ ಸದಾ ನಿಮ್ಮ ಜೊತೆ ಇರುತ್ತೇನೆ, ಮತ್ತೊಮ್ಮೆ ನಿಮ್ಮ ಸೇವೆ ಮಾಡಲು ಅವಕಾಶವನ್ನು ಮಾಡಿಕೊಡಿ ಅಂತ ಟಿ ನರಸೀಪುರದಲ್ಲಿ ಶಾಸಕ ಅಶ್ವಿನ್ ಕುಮಾರ್ ಮನವಿ ಮಾಡಿದರು. ತುಂಬಾ ವಿಶ್ವಾಸದಿಂದ ನಮ್ಮನ್ನ ನೀವು ಬರಮಾಡಿಕೊಂಡು ಅದ್ದೂರಿಯಾಗಿ ಸ್ವಾಗತ ಮಾಡಿ ಊರಿಗೆ ಕರ್ಕೊಂಡ್ ಬಂದಿದೆ. ಅದಕ್ಕೆ ತಮ್ಗೆಲ್ಲರಿಗೂ ನನ್ನ ಹೃದಯಪೂರ್ವಕ ವಂದನೆಗಳನ್ನು ತಿಳಿಸಿ ಬಯಸ್ತೀನಿ. ನೀವು ಪ್ರೀತಿ ವಿಶ್ವಾಸ ಒಂದು ನಂಬಿಕೆ ನನ್ನ ಮೇಲೆ ಇಟ್ಟಿದ್ದೀರಿ. ಆ ನಂಬಿಕೆನ ಖಂಡಿತವಾಗಲೂ ಮುಂದಿನ ತಿಂಗಳಲ್ಲಿ ಉಳಿಸೋ ಒಂದು ಹೋಗುವಂತಹ ಒಂದು ಕೆಲಸ ನಾನು ಮಾಡ್ತೀನಿ. ಏನು ಈ 2018 ರಿಂದ 23 ವರೆಗೂ ನಾನು ಶಾಸಕನಾದ ಮೇಲೆ ತಮ್ಮ ಮಧ್ಯೆ ತಮ್ಮಲ್ಲಿ ಒಬ್ಬನಾಗಿ ಇದ್ದು ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ಯಾವುದೇ ಜಾತಿ ಭೇದ ಮತ ಮತ್ತು ಯಾವುದೇ ಪಕ್ಷದ ನೋಡದೆ ಕೆಲಸಗಳನ್ನ ಮಾಡ್ಕೊಂಡು ಬಂದಿದ್ದೀನಿ. ಹಾಗಾಗಿ ಇವತ್ತು ನಾನು ಎಲ್ಲೇ ಹೋದ್ರೂ ಕೂಡ ನನ್ನ ಜನನ ದುಃಖಿಸಿ ಈ ವ್ಯಕ್ತಿನ ಮತ್ತೊಮ್ಮೆ ಆಯ್ಕೆ ಮಾಡಬೇಕು ಅಂತ ಏನು ತಾವುಗಳೆಲ್ಲರೂ ಒಂದು ಸಂಕಲ್ಪನ ಮಾಡಿದ್ದೀರಿ. ತಮ್ಮೆಲ್ಲರಿಗೂ ಅಭಿನಂದನೆ ಸಲ್ಲಿಸಿಕ್ ಬಯಸಿದ್ದೀನಿ. ಜೊತೆಗೆ ಏನು ಇಷ್ಟು ದಿವಸ ತಾವೆಲ್ಲರೂ ನಮ್ಮಲ್ಲಿ ಒಬ್ಬನಾಗಿ ನೀವು ನಡೀತಾ ಇದ್ದೀರಿ ಅಂತ ಏನ್ ಹೇಳ್ತಿದ್ದೀರಿ, ಅದಕ್ಕೆ ನಾನು ಕೃತಜ್ಞತೆಗಳು ತಿಳಿಸ್ತೀನಿ. ಹಾಗಾಗಿ ಇವತ್ತು ನಡೆಯುವಂತಹ ಏನು ಸೇರ್ಪಡೆ ಕಾರ್ಯಕ್ರಮದಲ್ಲಿ ನಮ್ಮನ್ನ ನಮ್ಮ ಬಂದಿದ್ದೀರಿ. ಹಾಗಾಗಿ ನಿಮ್ಮ ಜೊತೆಗೆ ನಾವು ಸದಾ ಇರ್ತೀವಿ. ಯಾವುದೇ ಕೆಲಸ ಇರ್ಬೋದು, ಯಾವುದೇ ಕಾಮಗಾರಿ ಇರ್ಬೋದು, ಊರಿನ ಅಭಿವೃದ್ಧಿ ಇರ್ಬೋದು, ಎಲ್ಲದರಲ್ಲೂ ನಿಮ್ಮ ಜೊತೆ ಇದ್ದು ನಾನು ಕೆಲಸ ಮಾಡ್ತೀನಿ ಅಂತ ಈ ಒಂದು ಸಭೆಯ ಮುಖಾಂತರ ತಮಗೆ ತಿಳಿಸ್ತಾ 10ನೇ ತಾರೀಕು ನಡೆಯುವಂತಹ ನಮ್ಮ ವಿಧಾನಸಭಾ ಚುನಾವಣೆಯಲ್ಲಿ ಜೆಡಿಎಸ್ ಪಕ್ಷದ ಚಿಹ್ನೆಯಾದಂತಹ ಒಂದು ಹೊರೆ ಹೊತ್ತ ಮಹಿಳೆಯ ಗುರುತಿಗೆ 1ನೇ ನಂಬರ್ನ ಬಟನ್ನ ಒತ್ತಿ ತಾವೆಲ್ಲರೂ ಮತ್ತೊಮ್ಮೆ ನಿಮಗೆಲ್ಲ ಸೇವೆ ಮಾಡಿಕೊಡ್ಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ನಮ್ಮ ಕೆಲಸ.